नमस्कार एल्लरिगू कन्नडती अडिगे चानल गे स्वागत। इवत्तु नानु ओंदु रेसिपियन्न माडि तोरिस्ता इद्दीनि रि। इदन्नु नीवु बेळगिन तिंडिगादरू माड्कोबहुदु, सायंकाल स्नाक्सिगादरू माड्कोबहुदु रि। ईजीनु टेस्टिनु मत्तु कडिमे एण्णेयल्लि बळसि माड्ता इद्दीनि रि। इवत्तु नानु यूस् माडोव इंग्रीडियंट्स अंतू आल्रेडि निम्म किचन्दागिद्दे इर्तावरि। नन्न रीतियल्लोम्मे इदन्न खंडितनु ट्रै माडि नोड्रि, एल्लरिगू तुंबाने इष्ट आगुत्तदे। ಇಲ್ಲಿ ನಾನು ಎರಡು ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ ರೀ। ಆದಷ್ಟು ನೀರಿನ ಅಂಶ ಜಾಸ್ತಿ ಇರಬಾರ್ದು ರೀ, ಅಂದರೆ ನಾನು ಇದನ್ನು ಮತ್ತೆ ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ತೊಗೊಂಡಿದ್ದೀನಿ ರೀ। ಈಗ ಈ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಕಟ್ ಮಾಡ್ಕೋತೀನಿ ರೀ, ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಮೇಲೆ ಒಮ್ಮೆಲೆ ಇಮ್ಮಿಡಿಯೇಟ್ ನೀರು ಇರ್ತದಲ್ಲ ರೀ, ಅದೇ ರೀತಿ ತೊಗೋಬೇಡ್ರಿ, ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿರ್ಬೇಕು ರೀ। ಕಾಟನ್ ಬಟ್ಟೆಯಲ್ಲಿ ಹಾಕಿ ಅಥವಾ ಒರೆಸ್ಬಿಟ್ಟನೆ ಈ ಕೊತ್ತಂಬರಿ ಸೊಪ್ಪನ್ನು ತಗೋರಿ ನೋಡ್ರಿ, ಸಣ್ಣದಾಗಿ ಫುಲ್ ಸಣ್ಣಂಗೆ ಕಟ್ ಮಾಡ್ಕೋತೀನಿ ರೀ। ನೋಡ್ರಿ ಎರಡು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ರೀ, ಎರಡು ಕಟ್ಟಾಗಷ್ಟು। ನೋಡ್ರಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನಾನು। ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ, ಈ ಕೊತ್ತಂಬರಿ ಸೊಪ್ಪನ್ನು ನಾನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ, ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ। ಈಗ ಒಂದು ಬೌಲ್ಗೆ ನಾನು ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ। ಇದಕ್ಕೆ ನಾನು ಒನ್ ಫೋರ್ತ್ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಮನೆಯಲ್ಲಿ ಮಾಡಿರೋದು ಹಾಕ್ರಿ ಅಥವಾ ಹೊರಗಡೆಯಿಂದ ತಂದಿರು ಯಾವುದಾದ್ರೂ ನಡೀತದೆ ರೀ, ಇಲ್ಲಾಂದರೆ ಮೂರು ಸ್ಪೂನಾಗಷ್ಟು ಅಕ್ಕಿ ಹಿಟ್ಟನ್ನಾದರೂ ಹಾಕ್ರಿ। ನಾನು ಅಕ್ಕಿ ಹಿಟ್ಟು ಆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ ರೀ, ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ರಿ, ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ। ನೋಡಿ ಈಗಿದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ, ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ। ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ರೀ। ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿನೇ ರೆಡಿ ಮಾಡ್ಕೊಳ್ಳಿ, ಯಾವುದೇ ರೀತಿ ಗಂಟುಗಳು ಆಗಬಾರ್ದು ರೀ। ನೋಡಿ ನಾನು ಹಿಟ್ಟನ್ನು ಈಗ ರೆಡಿ ಮಾಡ್ಕೊಂಡಿನಿ ನೋಡಿ, ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ, ಹಿಟ್ಟು ಈ ರೀತಿ ಇರಬೇಕು ರೀ। ಇದು ಕರೆಕ್ಟಾಗಿ ರೆಡಿಯಾಗಿದೆ, ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕ್ತೀನಿ ರೀ। ಮಸಾಲೆಗಾಗಿ ನಾನು ಒಂದು ಸ್ವಲ್ಪ ಅರಿಶಿನ 1/4 ಟೀಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ, ಖಾರ ನೀವು ನೋಡ್ಕೊಂಡು ಹಾಕೋರಿ। ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ಹಾಕ್ತಾ ಇದ್ದೀನಿ ರೀ, ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾರೆ ಇದ್ರಿ। 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು। ನೋಡ್ರಿ ಈಗ ನಾನೇನು ಮಾಡಿ ಈ ಮಸಾಲೆಗಳನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ, ಹಿಟ್ಟಿನಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ। ಖಾರ ನೀವು ನೋಡ್ಕೊಂಡು ಹಾಕೋರಿ, ತುಂಬ ಖಾರ ಬೇಡ ಅಂದರೆ ಸ್ವಲ್ಪ ಖಾರನೂ ಕಡಿಮೆ ಹಾಕೋರಿ ನೀವು। ನೋಡ್ರಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ರಿ ಅದು, ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ, ಇಷ್ಟಿದ್ರೆ ಸಾಕ್ರಿ। ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ ನಾನು, ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ। ಈಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ, ಎಣ್ಣೆ ಕಾಯಿಲಿ ರೀ, ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ರೀ, ಜೀರಿಗೆನೂ ಫ್ರೈ ಮಾಡ್ಕೋತೀನಿ ರೀ। ನೋಡಿ ಈಗ ಜೀರಿಗೆ ಫ್ರೈ ಆಗಿದೆ ರೀ, ಫ್ರೈ ಆದ್ಮೇಲೆ ನಾನು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ರೀ, ಟೇಸ್ಟು ಫ್ಲೇವರ್ನು ಚೆನ್ನಾಗಿ ಕೊಡ್ತದೆ ಮತ್ತು ಇಂಗು ಡೈಜೆಷನ್ಗೂ ಒಳ್ಳೆಯದು, ಲೋ ಫ್ಲೇಮ್ದಲ್ಲಿ ಇಟ್ಟಿನೇ ಫ್ರೈ ಮಾಡಿ, ಇಲ್ಲಾದರೆ ಇಂಗೂ ಬೇಗನೆ ಸೀದು ಹೋಗ್ತದೆ। ನಾನು ಇಲ್ಲಿ 2 ಮೆಣಸಿನಕಾಯಿ ಸ್ವಲ್ಪ 6-7 ಬೆಳ್ಳುಳ್ಳಿ ಹೆಸರನ್ನ ಕುಟ್ಟಿ ಹಾಕ್ತಾ ಇದ್ದೀನಿ ರೀ, ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ। ತುಂಬ ಖಾರ ಬೇಡ ಅಂದರೆ 1 ಮೆಣಸಿನಕಾಯಿಯನ್ನೇ ಹಾಕ್ರಿ, ಆ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 1/2 ನಿಮಿಷ ಆಗಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ರೀ ನಾನು। ಈಗ ಇದನ್ನು ಕರೆಕ್ಟಾಗಿ ಬೇಯ್ದದ ರೀ, ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ, ಇಲ್ಲಾದರೆ ಮೆಣಸಿನಕಾಯಿ ಪೇಸ್ಟು ಬೇಗನೆ ಅದು ಸೀದು ಹೋಗ್ತದೆ। ನೋಡಿ ಈಗ ಇದನ್ನು ನಾನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಆ ಕೊತ್ತಂಬರಿ ಸೊಪ್ಪನ್ನು ಬೇಯಿಸ್ಕೋತೀನಿ ರೀ, 2 ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿನಿ ರೀ। ನೋಡಿ ಬೇಯಿಸ್ದಂಗೆ ಬೇಯಿಸ್ದಂಗೆ ಅದು ಕರಗಿ ಸ್ವಲ್ಪ ಆಗ್ತದೆ ರೀ, ನೋಡಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೇಯಬೇಕ್ರಿ। ನೋಡಿರಿ ಕೊತ್ತಂಬರಿ ಸೊಪ್ಪು ಕರೆಕ್ಟಾಗಿ ಬೇಯಿದ್ರಿ, 1 ನಿಮಿಷ ಆಗಷ್ಟು ನಾನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ರೀ ಇದನ್ನು। ಈಗ ಇದು ಕರೆಕ್ಟಾಗಿ ಬೇಯಿದ್ರಿ, ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಅನ್ನ ಮಸಾಲೆ ಹಾಕಿ ಹಿಟ್ಟನ್ನು ಏನು ರೆಡಿ ಮಾಡ್ಕೊಂಡಿವಲ್ಲ ರೀ ಅದನ್ನು ಹಾಕ್ತೀನಿ ರೀ। ನೋಡಿ ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡೋಣ ರೀ, ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿನೇ ಇರಲಿ ರೀ। ನೋಡಿ ನೀವು ಮಿಕ್ಸ್ ಮಾಡ್ದಂಗೆ ಅದು ಗಟ್ಟಿ ಆಗ್ತದೆ ರೀ, ನೋಡಿ
ಎಲ್ಲಿವರೆಗೆ ಬೇಯಿಸ್ಬೇಕಂದ್ರೆ ಅದು ಹಿಟ್ಟು ಬೇಯ್ದು ಪಾತ್ರೆ ತಳ ಬಿಡ್ಬೇಕ್ರಿ, ಅಲ್ಲಿವರೆಗೂ ಬೇಯಿಸ್ಬೇಕು. ಒಂದು 2 ನಿಮಿಷವೇ ಬೇಕ್ರಿ ಇದಕ್ಕೆ ಬೇಯ್ಲಕ್ಕೆ. ನೋಡಿ ಬೇಯಿಸ್ದಂಗೆ ಬೇಯಿಸ್ದಂಗೆ ಅದು ಇಮಿಡಿಯೇಟಾಗಿ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಮಾಡ್ತದ್ರಿ. ನೋಡಿ ಈಗ ಈ ರೀತಿ ಪಾತ್ರೆಗೇನು ಅದು ಹತ್ತು ಬರ್ದ್ರಿಂದ ತಳಕ್ಕೆ ತಳ ಬಿಡ್ಬೇಕ್ರಿ. ಅದು ಈಗ ಇದು ಹಿಟ್ಟು ಕರೆಕ್ಟಾಗಿ ಬೇಯ್ದದ್ರಿ. ನೋಡಿ ಇದನ್ನು ಲೋ ಫ್ಲೇಮ್ನಲ್ಲಿಟ್ಟೇ ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ಅಂದರೆ ಹಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯ್ತದ್ರಿ. ಅದು ನೋಡಿ ಹಿಟ್ಟು ಇನ್ನೊಂದು ಸ್ವಲ್ಪ ಉಮ್ಗೊಯ್ದು ಚೆನ್ನಾಗಿ ಹಿಟ್ಟು ಬೇಯ್ದಿರ್ತದ್ರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ, ಇದು ಒಂದು ಸ್ವಲ್ಪ ತಾರ್ಲಿಕ್ಕೆ ಬಿಡ್ತೀನಿ ರೀ. ಈಗ ನಾನು ಇಲ್ಲಿ ಚಪಾತಿ ಮಾಡೋ ತಗಡನೇ ತೊಗೊಂಡಿದ್ದೀನಿ, ನೀವು ಚಾಪಿಂಗ್ ಪ್ಯಾನ್ ಮೇಲಾದರೂ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ಇನ್ನೊಂದು ಸ್ವಲ್ಪ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ತೀನಿ ರೀ. ಟೇಸ್ಟ್ನೂ ಚೆನ್ನಾಗಿ ಬರ್ತದೆ. ಆ ಹಿಟ್ಟಿನಲ್ಲಿ ಒಳಗಡೆನೂ ಹಾಕಿವಿ, ಆದ್ರೆ ಹೊರಗಡೆನೂ ಸ್ವಲ್ಪ ಚೆನ್ನಾಗಿ ಹತ್ತವ ಅಂಥೇಳಿ, ಗಾರ್ನಿಶ್ ಚಂದ ಅನ್ನಿಸ್ತಾವ ಅಂಥೇಳಿ ಹಾಕಿದ್ದೀನಿ ರೀ. ನಾನು ಈಗ ಆ ಹಿಟ್ಟನ್ನು ಹಾಕೊಂಡಿದ್ದೀನಿ ರೀ. ಇದಂದ್ರೂ ಸ್ವಲ್ಪ ತುಂಬಾ ಬಿಸಿ ಅದರಿ, ನೋಡಿಕೊಂಡು ಇದನ್ನು ಮಾಡಿ. ನೀವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡ್ರು ಅದು ಹಿಟ್ಟು ಕೈಗೂ ಅಂಟಲ್ರಿ. ನೋಡಿ ನಿಮಗೆ ಯಾವ ಶೇಪ್ದಲ್ಲಿ ಬೇಕೋ ಆ ಶೇಪ್ದಲ್ಲಿನೂ ತಟ್ಕೋಬೋದು. ನಾನು ರೌಂಡಾಗಿ ಮಾಡ್ತಾ ಇದ್ದೀನಿ ರೀ, ಇಲ್ಲಾಂದ್ರೆ ನೀವು ಇಲ್ಲಿ ಚೌಕಾಕಾರವಾಗಿಯೂ ತಟ್ಕೋಬೋದು ರೀ. ನೋಡಿ ತುಂಬ ತೆಳಗೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಆ ರೀತಿ ತಟ್ಕೊಂಡಿದ್ದೀನಿ. ಇದನ್ನು ಆರಲಿ ರೀ, ಆರಿದ್ಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ ರೀ. ಇದು ಕಂಪ್ಲೀಟಾಗಿ ಆರ್ಬೇಕು ರೀ. ಇದೊಂದು ಸ್ವಲ್ಪ ಬಿಸಿ ಆದ್ರಿ ತುಂಬಾ, ಆದರೆ ಪೂರ ಆರಿದ್ಮೇಲೇ ಕಟ್ ಮಾಡ್ಕೊರಿ ನೀವು. ನೋಡಿ ನೀವು ಪಿಜ್ಜಾ ಕಟ್ರ ಇದ್ರೆ ಅದರಲ್ಲೇನು ಕಟ್ ಮಾಡ್ಕೊರಿ, ಈಸಿಲಿನೂ ಕಟ್ ಮಾಡ್ಕೋಬೋದು ರೀ. ನೋಡಿ ಎಷ್ಟು ಎಣ್ಣೆ ಹಚ್ಚೋದ್ರಿಂದ ಯಾವುದೇ ರೀತಿ ಅಂಟಿಲ್ಲ. ನೋಡಿ ಕೊತ್ತಂಬರಿ ವಡೆ ಎಷ್ಟು ಚೆನ್ನಾಗಿ ಬಂದವ ರೀ. ಇದನ್ನು ನೀವು ಹೀಗೇನು ತಿನ್ಬೋದು ರೀ. ಹೆಲ್ದಿ ಬೇಕು ನಮ್ಗೆ, ಎಣ್ಣೆನೇ ಬೇಡ ಅಂದರೆ ಇದನ್ನು ನೀವು ಸಾಸ್ ಜೊತೆ ಹಚ್ಕೊಂಡು ತಿಂದರು ಟೇಸ್ಟು ತುಂಬಾ, ಅಥವಾ ಬಿಸಿ ಬಿಸಿ ಹೀಗೇನು ತಿಂದ್ರೂ ಚೆನ್ನಾಗತ್ತವ್ರಿ. ಅಥವಾ ಇಲ್ಲ ನಮ್ಗೆ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ಕೊರಿ, ತುಂಬಾ ಟೇಸ್ಟಿ ಆಗ್ತವೆ, ಕ್ರಿಸ್ಪಿನೂ ಇರ್ತದೆ, ಒಳಗಡೆಯಿಂದ ಸಾಫ್ಟನ್ನೂ ಇರ್ತದೆ. ಇಲ್ಲ ನಾನಿಲ್ಲಿ ಶಾಲೊ ಫ್ರೈ ಮಾಡಿಕ್ಕಿದ್ದೀನಿ ರೀ. ತುಂಬ ಎಣ್ಣೆ ಬೇಡ, ಸ್ವಲ್ಪನೇ ಶಾಲೊ ಫ್ರೈ ಮಾಡ್ರೆ ಮ್ಯಾಲಿನ ಲೇಯರ್ ಕ್ರಿಸ್ಪಿ ಆಗ್ತದೆ ಅಂತೇಳಿ ಶಾಲೊ ಫ್ರೈ ಮಾಡಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ಶಾಲೊ ಫ್ರೈ ಮಾಡೋಕ್ಕೆ ನಾನು 1 ಸ್ಪೂನ್ ಆಗಷ್ಟು ಅಷ್ಟೇ ಎಣ್ಣೆನ ಹಾಕಿದ್ದೀನಿ ರೀ. ಆ ಎಣ್ಣೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊತೀನಿ ರೀ. ಅಕ್ಕಿ ಇಟ್ಟು ಹಾಕಿರೋದ್ರಿಂದ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿಯಾಗಿ ಟೇಸ್ಟ್ನೂ ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಳ್ತೀನಿ ರೀ, ತುಂಬಾ ಟೇಸ್ಟಿಯಾಗಿರ್ತಾವ ರೀ. ನೋಡಿ ಈಗ ಒಂದು ಸೈಡ ಬೇಯ್ದ್ರಿ, ಇನ್ನೊಂದು ಸೈಡನ್ನು ಬೇಯಿಸ್ತೀನಿ. ನೋಡ್ರಿ ಮ್ಯಾಲಿನ ಲೇಯರ್ ಸ್ವಲ್ಪ ಕೆಂಪಗಾಗಿ ಕ್ರಿಸ್ಪಿ ಆಗಿರ್ತಾವ ರೀ, ಟೇಸ್ಟ್ ಚೆನ್ನಾಗಿ ಹತ್ತದ ರೀ ಅವ. ಎರಡು ಸೈಡ ಬೇದವ್ರಿ ಇವು. ಈಗ ನೋಡಿ ಎರಡು ಸೈಡ ಅಕ್ಕಿ ಇಟ್ಟು ಹಾಕಿರೋದ್ರಿಂದ ಈ ರೀತಿ ಕೆಂಪಗಾಗಿರ್ತಾವ್ರಿ, ಟೇಸ್ಟನ್ನು ಚೆನ್ನಾಗತ್ತದ್ರಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಮಾಡ್ಕೊಳ್ಳಿ. ಬಿಸಿ ಬಿಸಿ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ನಾನು ಬಿಸಿ ಬಿಸಿ ಆಗಿರುವಂಥ ಕೊತ್ತಂಬರಿ ವಡಿ ರೆಡಿ ಆಗ್ಯಾವ್ರಿ. ನೋಡಿ ತುಂಬಾ ಟೇಸ್ಟಿಯಾಗಿರ್ತಾರೆ. ನೀವು ಇದನ್ನು ಬಿಸಿ ಹೀಗೇನು ತಿನ್ಬೋದು ಅಥವಾ ಸಾಸ್ ಜೊತೆ ಆದ್ರೂ ತಿನ್ಬೋದು. ನೀವು ಇದನ್ನು ಹೆಲ್ದಿ ಬೇಕಂದ್ರೆ ಬೆಳಗಿನ ತಿಂಡಿಗಾದರೂ ಮಾಡ್ಕೋರಿ, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋರಿ, ಯಾವ ರೀತಿ ಮಾಡಿಕೊಂಡ್ರು ನಡೀತದ್ರಿ, ತುಂಬಾ ಟೇಸ್ಟಿಯಾಗಿರ್ತಾವ ರೀ. ನೋಡಿ ಚಳಿಗಾಲದಲ್ಲಿ ಸಂಜೆಗೆ ಈ ರೀತಿ ಮಾಡ್ಕೊಂಡು ಟೀ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.